ಕಷ್ಟವಾಗಿದೆ. ರಾಜಕುಮಾರ್ ಅವರಿಗೆ ಇಡೀ ಚಿತ್ರರಂಗ ಕಷ್ಟ ಅಲ್ಲ, ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಭರಿಸಲಾಗದಂತಹ ಒಂದು ನಷ್ಟ ಉಂಟಾಗಿದೆ. ಅವರು ಕೇವಲ ಸಿನಿಮಾ ಪ್ರಪಂಚ ಅನ್ನೋದನ್ನು ಬಿಟ್ಟು ಸಾಮಾಜಿಕ ಕಳಕಳಿಯನ್ನು ಉಳ್ಳಂತಹ ಒಬ್ಬ ವ್ಯಕ್ತಿಯಾಗಿ ಅನಾಥರ ಮತ್ತು ಶಿಕ್ಷಣದ ಮತ್ತು ಗೃಹ ಸೇವೆ ಮತ್ತಿತರ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಒಂದು ವ್ಯಕ್ತಿತ್ವ ಪುನೀತ್ ರಾಜಕುಮಾರ್ ಅವರಿಗೆ ಇದ್ದಂತಹದ್ದು. ಅವರ ಅಗಲಿಕೆ ನೋವನ್ನು ಉಂಟು ಮಾಡ್ತಾ ಇದೆ. ಇನ್ನೂ ಕೂಡ ಅವರಿಗೆ ಮಧ್ಯ ವಯಸ್ಸು ಕೂಡ ಆಗಿಲ್ಲ. ಈ ಮಧ್ಯ ವಯಸ್ಸಿನಲ್ಲೇ ಅವರ ಅಕಾಲಿಕ ಮರಣ ಅವರ ಕುಟುಂಬಕ್ಕೆ ಏನು ನಷ್ಟವಾಗಿದೆಯೋ ನಮ್ಮ ಕನ್ನಡ ನಾಡಿಗೆ ಅಷ್ಟು ಭರಿಸಲಾಗುವಂಥ ನಷ್ಟ ಉಂಟಾಗಿರುವಂಥದ್ದು. ಒಟ್ಟಿನಲ್ಲಿ ಅವರೊಬ್ಬ ನೇರ ನಟವಾಗಿ ಇವತ್ತು ಕನ್ನಡ ಜನರ ಅಷ್ಟೇ ಅಲ್ಲ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದ ಒಂದು ಶಾಶ್ವತವಾದಂತಹ ಸ್ಥಾನವನ್ನು ಉಳಿಸಿ ಒಳಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ ಅನೇಕ ಆದರ್ಶಗಳನ್ನು ಅವರು ಕೊಟ್ಟು ಹೋಗಿದ್ದಾರೆ. ಏನು ರಾಜ್ಕುಮಾರ್ ಅವರ ಆದರ್ಶಗಳಿದ್ದೋ ಅವೆಲ್ಲವನ್ನು ಅವರು ಮೈಗೂಡಿಸಿಕೊಂಡು ಅದನ್ನು ನೂರುಮಡಿ ಎತ್ತಿಸುವಂಥ ಕೆಲಸವನ್ನು ಅವರು ಮಾಡಿರುವಂಥದ್ದು ಒಂದು ಹೆಗ್ಗಳಿಕೆ ಅಂತೇಳಿ ಭಾವಿಸಬೇಕಾಗ್ತದೆ. ಅವರ ಅಗಲಿಕೆ ಒಂದು ನೋವು ದುಃಖ ಉಂಟಾದರೂ ಕೂಡ ಆದರೆ ಅವರ ಸೇವೆ ಅವರು ಮಾಡಿರುವ ಸಾಧನೆ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುವಂಥ ಕೆಲಸವಾಗ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಅವರ ಕುಟುಂಬದವರಿಗೆ ದುಃಖ ಸಹನ ಶಕ್ತಿಯನ್ನು ಕೊಡಲಿ ಅಂತ ಮಾತಾಡ್ತೀನಿ. ನಾನು